ಅಥಣಿ ಅಥಣಿ ಕ್ಷೇತ್ರ ಹಸಿರು ಕ್ರಾಂತಿ ಮಾಡುವ ಗುರಿ ಶಾಸಕ ಮಹೇಶ್ ಕುಮಟಳ್ಳಿ ಅಥಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇಲ್ಲಿಯವರೆಗೆ 700 ಕೋಟಿ ರೂಪಾಯಿ ಕಾಮಗಾರಿ ಚಾಲನೆಯಲ್ಲಿದ್ದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದೇನೆ ರಾಜ್ಯದಲ್ಲಿ ಅಥಣಿ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡುತ್ತೇನೆಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರು ಮಹೇಶ್ ಕುಮಟಳ್ಳಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಉಲಗಬಾಳ ದರೂರ ಕವಟ ಕೊಪ್ಪ ಚಿಕ್ಕೋಡ ಅವರಕೋಡ ದೊಡ್ಡವಾಳ ಶಿರಹಟ್ಟಿ ಪಡತರವಾಡಿ ಎಲಿಹಡಲಗಿ ಅಡಹಳ್ಳಿ ಕೊಟ್ಟಲಗಿ ಯಂಕಂಚಿ ಬಡಚಿ ತೆಲಸಂಗ ಈ ಗ್ರಾಮಗಳಲ್ಲಿ 3 ದಿನದಲ್ಲಿ 24 ಕೋಟಿಗಿಂತ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ರಸ್ತೆ ಡಾಂಬರೀಕರಣ ಸಮುದಾಯ ಭವನ ಶಾಲಾ ಕೊಠಡಿ ನಿರ್ಮಾಣ ಹಾಗೂ ಹಳ್ಳದ ಮೇಲೆ ಬಾಂಧಾರ ನಿರ್ಮಾಣ ಮಾಡಿ ನೀರು ಸಂಗ್ರಹಿಸಿ ರೈತರಿಗೆ ಅನುಕೂಲ ಮಾಡಲಾಗುವುದು ಕೃಷ್ಣಾ ತೀರದ ಅನೇಕ ಗ್ರಾಮಗಳಲ್ಲಿ ತವಳು ಜವಳು ಪ್ರಮಾಶ ಹೆಚ್ಚಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ರಮೇಶ್ ಜಾರಕಿಹೊಳಿಯವರಿಗೆ ಈ ಭಾಗದ ರೈತರ ನಿಯೋಗ ಮುಖಾಂತರ ಭೇಟಿ ಮಾಡಿ ಮನವಿ ಸಲ್ಲಿಸಿ ಸವಳು ಜವಳು ಕಾಮಗಾರಿಯನ್ನು ಪ್ರಾರಂಭ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪ್ರತಿ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೇನೆ ಅಥಣಿ ಮತಕ್ಷೇತ್ರಕ್ಕೆ ಸುಮಾರು 536 ಕೋಟಿಗಿಂತ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಅಷ್ಟೇ ಅಲ್ಲದೆ ಅಮ್ಮಾಜೇಶ್ವರಿ ಕೊಟ್ಟಲಗಿ ಏತ ನೀರಾವರಿ ಯೋಜನೆ 2000 ಕೋಟಿ ಅನುದಾನವನ್ನು ಶೀಘ್ರವಾಗಿ ಮಂಜೂರು ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಈ ಭಾಗದಲ್ಲಿ ರೈತರ ಜಮೀನಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿ ಹಸಿರು ಕ್ರಾಂತಿ ಮಾಡುತ್ತೇನೆ ಎಂದು ಹೇಳಿದರು ಮಹೇಶ್ ಕುಮಟಳ್ಳಿ ಕರ್ನಾಟಕ ಕೊಳಗೇರಿ ಮಂಡಳಿ ಅಧ್ಯಕ್ಷರು ಹಾಗೂ ಅಥಣಿ ಮತಕ್ಷೇತ್ರದಲ್ಲಿ ಬೆಳಗಿಂದ ಇಲ್ಲಿವರೆಗೆ 6.65 ಕೋಟಿಗಳ ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ ವಿಶೇಷವಾಗಿ ಅದರಲ್ಲಿ ಅಥಣಿಯಲ್ಲಿ ಸುಮಾರು ವರ್ಷಗಳಿಂದ ಬೇಡಿಕೆ ಇದ್ದಂಥ ಯತ್ನಟ್ಟಿ ಕೋಡಿ ರಸ್ತೆ 2 ಕಿಲೋಮೀಟರ್ 2 ಕೋಟಿ ಆಮೇಲೆ ಹುಲಗಬಾಳಿಯಲ್ಲಿ ದುರ್ಗಿ ತೋಟದ ಕೂಡ 1.15 ಕೋಟಿ ದರೂರ್ ಕೌಟಗಪ್ಪ ರಸ್ತೆ 2 ಕೋಟಿ ಸಂಕಟ್ಟಿ ಚಿಕ್ಕೋಡ್ ರಸ್ತೆ 1.5 ಕೋಟಿ ಟೋಟಲಿ 6.65 ಕೋಟಿಗಳ ಕಾಮಗಾರಿಗಳನ್ನು ಇವತ್ತು ನಾವು ಮಾಡಿದ್ದೇವೆ ನಿನ್ನೆ ಕೂಡ ಸುಮಾರು 700 ಕೋಟಿಗಳ ಕಾಮಗಾರಿಯನ್ನು ಪೂಜೆ ಮಾಡಿದ್ದೇವೆ ಮೊನ್ನೆ ಸಾನ 6.75 ಕೋಟಿಗಳ ಕಾಮಗಾರಿಗಳು ಕೂಡ ಮಾಡಿದ್ದೇವೆ ಮುಂಬರುವ ದಿನಮಾನಗಳಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಮಳೆಯಿಂದ ಅತಿವೃಷ್ಟಿಯಿಂದ ಸಾಕಷ್ಟು ರಸ್ತೆಗಳ ಹಾನಿಯಾದದ್ದು ಗ್ರಾಮಸ್ಥರು ಗಮನಕ್ಕೆ ತಂದಿದ್ದಾರೆ ನಮ್ಮ ಹಿರಿಯರಾದಂಥ ವಿಠಲ್ ಮಾಚಕ್ನೂರು ಪರಮೇಶ್ವರ್ ಮುಳ್ಳುವರು ಬಂದಾಗ ಅಂತಿದ್ದು ನಮಗೆಲ್ಲ ಇಲ್ಲಿ ಇಲ್ಲ ಇದು ರಸ್ತೆ ಮಾಡಬೇಕು ಭಾಳ ದಿನಗಳಿಂದ ಬೇಡಿಕೆ ಇದೆ ಅನ್ನುವಂಥದ್ದನ್ನು ಕೂಡ ಅವ ಎಲ್ಲ ಮನವಿಯನ್ನು ಇನ್ನು ತೊಗೊಂಡು ಹಂತ ಹಂತವಾಗಿ ನಾವು ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಮಾನಗಳಲ್ಲಿ ರಸ್ತೆ ಆಗಲಿ ಸಮುದಾಯ ಭವನ ಎಷ್ಟು ಸಾಧ್ಯದೋ ಅಷ್ಟು ನಾವು ಮಾಡ್ತಾ ಇದ್ದೀವಿ ಆದರೆ ನಮ್ಮ ಮನಸ್ಸಿನಲ್ಲಿ ನಾವೆಲ್ಲ ವಿಠಲ್ ಮಾಚಕ್ನೂರ್ ನಮಗಂತಿದ್ವು ರಸ್ತೆ ಆಗಿಸ್ತಾವ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಆದರೆ ನಡೀತಾವ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಯವರು ಆದಂಥ ರಮೇಶಣ್ಣ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿ ಅದಾರ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಸವಳ ಜವಳು ಜಾಸ್ತಿ ಇದೆ ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕಂತೇಳಿ ಬಂದಾಗೊಮ್ಮೆ ವಿಠಲ್ ಮಾಚಕ್ನೂರ್ ಸೌಕರ್ಯ ಅದನ್ನ ನೀವೇನು ನಮಗೆ ಮಾಡಬೇಡಿ ಒಟ್ಟು ನೀವು ಯಾವಾಗ ಹೇಳ್ತೀವಿ ಹೇಳಿ ನಾವೆಲ್ಲ ಬರ್ತೀವಿ ಗ್ರಾಮಸ್ಥರೆಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲ ಬಂದು ಸೌಕರ್ಯಕ್ಕೆ ಭೇಟಿ ಆಗೋಣ ಅಂದಾಗ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಒಂದು 15 ದಿವಸಗಳೊಳಗೆ ನಾವು ಚಿಕ್ಕೋಡ ಮತ್ತು ಕೌಟಗೊಪ್ಪ ಸಂಕಟ್ಟಿ ದರು ಈ 4 ಗ್ರಾಮಗಳಲ್ಲಿ ಇದ್ದಂಥ ಮುಖಂಡರನ್ನ ನಿಯೋಗ ತೊಗೊಂಡು ಹೋಗಿ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳಂಥ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಭೇಟಿ ಆಗುವಂಥ ಒಂದು ಪ್ಲ್ಯಾನನ್ನು ನಾವು ಹಾಕ್ಕೊಂಡಿದ್ದೀವಿ ವಿಷಯ ಸವಳ ಜೋಳ ನಮ್ಮ ಗ್ರಾಮದಲ್ಲಿ ಬರ್ತಕ್ಕಂಥ ಏನು ಕೆಲವೊಂದು ನಾಳಗಳದಾವ ನಾಳಗಳನ್ನು ಕ್ಲೀನ್ ಮಾಡುವಂಥದ್ದು ಎರಡು ಬದಿಗೆ ರಸ್ತೆಗಳನ್ನು ಮಾಡುವಂಥದ್ದು ಔಟ್ಲೆಟ್ ಪೈಪ್ ಹಾಕುವಂಥದ್ದು ಒಂದು ಪ್ರೊಜೆಕ್ಟನ್ನು ತೊಗೊಂಡು ನಾವು ಭೇಟಿಯಾಗಿದ್ದೀವಿ ಅದನ್ನು ಕೂಡ ನಾವೆಲ್ಲ ಮುಖಂಡರು ಕೂಡ್ಕೊಂಡು ಮಾಡ್ತೀವಿ ಧನ್ಯವಾದಗಳು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಭಾರತಿ ಮುಗ್ಗನವರ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ದಿವಾನಮಾಳ ಬಿಜೆಪಿ ಮುಖಂಡರಾದ ಅಮೂಲ ನಾಯ್ಕ ಶ್ರೀಶೈಲ ನಾಯ್ಕ ನಿಂಗಪ್ಪ ನಂದೀಶ್ವರ ಸುರೇಶ್ ಮಾಯಣ್ಣರವರ ಗುತ್ತಿಗೆದಾರರಾದ ಗಿರೀಶ ಸಜ್ಜನ ಶಿವಗೌಡ ಜಗದೇವ ಅಶೋಕ ಕರಬಸಪ್ಪಗೋಳ ಸಂದೀಪ ಪಾಟೀಲ ನರಸಿಂಹ ಜೋಶಿ ಶಿವಪುತ್ರ ನಾಯ್ಕ ಬಸವರಾಜ ಮಗದುಮ ರಂಗು ಜಂಬಿಗಿ ರಾಮ ಗಾಡಿವಡ್ಡರ ಶ್ರೀಶೈಲ ಚಮಕೇರಿ ಈಶ್ವರ ಮುಜಗುನಿ
ದಿಲೀಪ ಕಾಂಬಾಳೆ, ಸಂಪತ್ತ ಭೂಸಲೆ, ಅಧಿಕಾರಿಗಳಾದ ಈರಣ್ಣ ವಾಲಿ, ಜ್ಯೋತಿ ಚೌಹಾನ, ಎಜಿ ಮುಲ್ಲಾ, ಎಸ್ ಎ ಸಾಗವ, ಗೌಡಪ್ಪ ಗೌಡಪ್ಪನವರ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಅಥಣಿ ವರದಿಗಾರರು ಸತೀಶ್ ಕೋಳಿ.